ರೈತ ಬಂಧು ಹೆಸರಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಭತ್ತ ನಿಮ್ಮ ಬಿತ್ತನೆ ಬೀಜ ಖರೀದಿಗೆ ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಎಕರೆಗೆ 10,000 ರೂಪಾಯಿ ರೀತಿಯಲ್ಲಿ 10 ಎಕರೆಯವರೆಗೆ 1 ಲಕ್ಷ ರೂಪಾಯಿಗಳನ್ನ 10 ಎಕರೆ ಭೂಮಿ ಇರುವವರಿಗೆ 1 ಲಕ್ಷ ರೂಪಾಯಿಯನ್ನ ಬಿತ್ತನೆ ಬೀಜ ಗೊಬ್ಬರ ಖರೀದಿಗೆ ಹಣ ಕೊಡತಕ್ಕಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೇವೆ. ಅದು ಸಾಲದ ರೂಪದಲ್ಲ. 5 ಎಕರೆ ಇದ್ರೆ 50,000, 4 ಎಕರೆ ಇದ್ರೆ 40,000, 10 ಎಕರೆ ಇದ್ರೆ 1 ಲಕ್ಷ ಉಚಿತವಾಗಿ ನಿಮಗೆ ಕೊಡ್ತೀವಿ. ನೀವದು ವಾಪಸ್ ಸರ್ಕಾರಿ ಕೊಡಬೇಕಾಗಿಲ್ಲ. ಈ ರೀತಿಯ ಯೋಜನೆಯನ್ನು ತರ್ತಾ ಇದ್ದೇನೆ. ಬೇಕು ಅಂದ್ರೆ ನೀವು ಉಪಯೋಗ ಮಾಡ್ಕೊಳ್ಳಿ. ಕೂತಿದ್ದಾರೆ ಮನೋಹರ್ ತಹಸೀಲ್ದಾರ್ ಅವರು. ಆನ್ಗಲ್ನ ಮಹಾಜನತೆಗೆ ಮನವಿ ಮಾಡ್ತೇನೆ, ನಿಮ್ಮ ಬದುಕು ಸರಿಯಾಗಬೇಕು ಅಂದ್ರೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ದಿನಗಳನ್ನ ತಾವು ಕಾಣಬೇಕು ಅಂದ್ರೆ ಒಂದು ಅವಧಿಗೆ 5 ವರ್ಷದ ಸರ್ಕಾರವನ್ನ ಕೊಡಿ. ನಾನು ಇವತ್ತು ವಿಧವಾ ತಾಯಂದ್ರು 200 ರೂಪಾಯಿ ಇದ್ದದನ್ನ 500 ರೂಪಾಯಿ ಮಾಡಿದ್ದೆ. ಇವತ್ತು ವಿಧವಾ ತಾಯಂದ್ರು ಅಂಗವಿಕಲರಿಗೆ ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಈಗಿರ್ತಕ್ಕಂತ 800 ರೂಪಾಯಿ ಏನಿದೆ 2,500 ರೂಪಾಯಿ ಕೊಡತಕ್ಕಂತ ತೀರ್ಮಾನಗಳನ್ನು ಮಾಡಿದ್ದೇವೆ. ಇವತ್ತಿನ ಒಂದು ಬೆಲೆ ಏರಿಕೆಯಲ್ಲಿ ನಿಮ್ಮ ಬದುಕು ಕಷ್ಟ ಇದೆ, ವಿಧವಾ ತಾಯಂದ್ರು ಬದುಕಲಿಕ್ಕೆ ಅದಕ್ಕೆ 2,500 ಮಾಡ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ 1,150 ಮಾಡಿದ್ರು. ಇವತ್ತು ಎಲ್ಲಾ ಕಡೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 5 ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ಸರ್ಕಾರವೇ ನಿಮಗೆ ಪುಕ್ಕಟ್ಟೆಯಾಗಿ ಕೊಡ್ತಕ್ಕಂತ ಮತ್ತೊಂದು ಯೋಜನೆ ಫ್ರೀಯಾಗಿ ಕೊಡ್ತೀವಿ. ಯಾರಿಗೆ ಭೂಮಿ ಇಲ್ಲ, ಇಲ್ಲೆಲ್ಲ ನೋಡಿದೀರಿ, ಕೂಲಿ ಕೆಲಸಕ್ಕೆ ಹೋಗ್ತೀರಿ, ಹೆಣ್ಣು ಮಕ್ಕಳು 200 ರೂಪಾಯಿ 180 ರೂಪಾಯಿ ಸಂಬಳ ತಗೋತೀರಿ ಕೂಲಿ ಕೆಲಸಕ್ಕೆ ಹೋದ್ರೆ. ಅದು ನಿಮಗೆ ತಿಂಗಳಗಟ್ಟಲೆ ಸಿಗಲ್ಲ ಕೆಲಸ. ವಾರದಲ್ಲೋ 3 ದಿವಸವೋ 2 ದಿವಸವೋ ಇಲ್ಲ ತಿಂಗಳಲ್ಲಿ ಒಂದು 8 ದಿನ ಕೆಲಸ ಮಾಡಬಹುದು. ಭೂಮಿ ಇಲ್ಲದೆ ಇರತಕ್ಕಂತ ಕೂಲಿ ಕಾರ್ಮಿಕರೇನಿದ್ದಾರೆ, ನಮ್ಮ ತಾಯಂದಿರು, ಇವು ನಮ್ಮ ಗಂಡು ಮಕ್ಕಳು ಏನಿದ್ದಾರೆ, ಜಮೀನು ಇಲ್ಲದೆ ಇರತಕ್ಕಂಥವರಿಗೆ ತಿಂಗಳಿಗೆ 2,000 ರೂಪಾಯಿಯನ್ನ ನಿಮ್ಮ ಬದುಕಿಗೆ ಕೊಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಬರೀ ಭೂಮಿ ಇರೋರಿಗೆ ನೀವು ಕೊಟ್ಟರೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಏನಿದೆ. ಭೂಮಿ ಇಲ್ಲದೆ ಕೂಲಿ ಕೆಲಸ ಮಾಡೋರಿಗೆ ತಿಂಗಳಿಗೆ 2,000 ರೂಪಾಯಿನ ನಿಮ್ಮ ಬದುಕಿಗೆ ಕೊಡ್ತಕ್ಕಂತ ಮತ್ತೊಂದು ಯೋಜನೆ ತರ್ತಾ ಇದ್ದೇವೆ. ಬೀದಿ ಬದಿ ವ್ಯಾಪಾರಿಗಳಿರಲಿ, ಅವರೆಲ್ಲರಿಗೂ ಕೆಲವು ಕಾರ್ಯಕ್ರಮ ಘೋಷಣೆ ಮಾಡ್ತಾ ಇದ್ದೇವೆ. ಮನೆ ಯಾರಿಗಿಲ್ಲ, ಮುಂದಿನ 5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿ ವೆಚ್ಚದ ಮನೆಗಳನ್ನ ಮುಂದಿನ 5 ವರ್ಷದಲ್ಲಿ ಕಟ್ಟಿಕೊಡ್ತೇವೆ. ಈ ಕಾರ್ಯಕ್ರಮಗಳನ್ನ ನಾನು ಏನ್ ಹೇಳ್ತಾ ಇದ್ದೇನೆ, 5 ವರ್ಷದಲ್ಲಿ ಇದೆಲ್ಲವನ್ನ ತಂದುಕೊಡದೇ ಇದ್ರೆ, ನಿಮ್ಮ ಬದುಕನ್ನ ಸರಿಪಡಿಸಿಕೊಡದೇ ಇದ್ರೆ, ಈ ಬಡತನ ತೋಲಾಡಿಸ್ತಾ ಇದ್ರೆ ಮತ್ತೆ ನನ್ನ ಪಕ್ಷ ಓಟ್ ಕೇಳಲಿಕ್ಕೆ ಬರೋದಿಲ್ಲ. ಹಾವೇರಿ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಯಾರು ರೈತರನ್ನ ಉಳಿಸ್ತಾ ಇದ್ದಾರೆ, ರೈತರ ಬದುಕಿಗೆ ಸಹಕಾರ ಕೊಟ್ಟಿದ್ದಾರೆ, ಯೋಚನೆ ಮಾಡಿ ತೀರ್ಮಾನ ಮಾಡಿ. ಕಾಂಗ್ರೆಸ್ ಬಿಜೆಪಿ ನಿಮ್ಮ ಬದುಕನ್ನ ಇವತ್ತು ಹಾಳು ಮಾಡ್ತಾ ಇದ್ದಾರೆ, ನಿಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಎರಡು ರಾಷ್ಟೀಯ ಪಕ್ಷಗಳನ್ನ ಈ ಚುನಾವಣೆಯಲ್ಲಿ ಸಂಪೂರ್ಣ ದೂರ ಇಟ್ಟು ನಿಮ್ಮ ಬದುಕಿಗೆ ಆಸರೆ ಆಗ್ತಕ್ಕಂತ ರೈತರ ಕಷ್ಟ ಸುಖಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸತಕ್ಕಂತ ಜನತಾದಳವನ್ನ ತಾವು ಬೆಂಬಲಿಸಬೇಕು ಅಂತಕ್ಕಂತ ಮನವಿಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದ ಮನೋಹರ್ ತಹಸೀಲ್ದಾರ್ ಅವರು ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಹೃದಯದ, ಅವರು ಮತ್ತು ಅವರ ಸಾಕಷ್ಟು ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ, ಅವರನ್ನು ಬೆಳೆಸಿರ್ತಕ್ಕಂಥವ್ರು. ಇವತ್ತು ಮನೋಹರ್ ತಹಸೀಲ್ದಾರ್ ಅವರ ಈ ಒಂದು ಹೋರಾಟಕ್ಕೆ, ಈ ನಿರ್ಧಾರಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ. ಅವರನ್ನು ಉಳಿಸ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ. ದಯವಿಟ್ಟು ಈ ಚುನಾವಣೆಯಲ್ಲಿ ಅವರು ನಿಮ್ಮನ್ನ ನಂಬಿ, ಹಾನಗಲ್ ತಾಲೂಕಿನ ಜನತೆಯನ್ನ ನಂಬಿ ಇವತ್ತು ಚುನಾವಣೆಗೆ ನಿಲ್ತಕ್ಕಂಥ ನಿರ್ಧಾರವನ್ನ ನಮ್ಮ ಪಕ್ಷದಲ್ಲಿ ತೆಗೆದುಕೊಂಡಿದ್ದಾರೆ. ನಮ್ಮ ಮುಸಲ್ಮಾನ್ ಬಂಧುಗಳಿಗೂ ವಿಶೇಷವಾಗಿ ಮನವಿ ಮಾಡ್ತೇನೆ. ಬಿಜೆಪಿ ಸರ್ಕಾರದಲ್ಲಿ ನಿಮ್ಮ ಬದುಕಿನ ಜೊತೆ ಏನ್ ಚೆಲ್ಲಾಟ ಆಡ್ತಾ ಇದ್ದಾರೆ, ಎಚ್ಚರಿಕೆಯ ನಿರ್ಧಾರ ಮಾಡಿ. ಇಂಥ ಒಂದು ಅವರ ಚೆಲ್ಲಾಟಕ್ಕೆ ಕಾಂಗ್ರೆಸ್ನವರು ಕಾಣರಿದ್ದಾರೆ. ನಿಮ್ಮನ್ನ ಕೇವಲ ಮತದ ಬ್ಯಾಂಕ್ ಆಗಿ ಏನು ಉಪಯೋಗ ಮಾಡಿದ್ದಾರೆ ನಂಬಬೇಡಿ ಮುಸಲ್ಮಾನ್ ಬಂಧುಗಳು. ಇವತ್ತು ನಿಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಜನತಾದಳ 4% ಮೀಸಲಾತಿಯನ್ನ ದೇವೇಗೌಡರು ಕೊಟ್ಟಿದ್ದನ್ನ ಇವತ್ತೇನು ತೆಗೆದಾಕಿದ್ದಾರೆ, ಅದನ್ನು ಮತ್ತೆ ಪುನಃ ತರಲಿಕ್ಕೆ ಜನತಾದಳವನ್ನು ತಾವು ಬೆಂಬಲಿಸಿ ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರ ಅನುಮತಿ ಪಡೆದು ನಾನು ಸಭೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.